ಒಂದು ಊರಲ್ಲಿ 12 ಮಕ್ಕಳು ಇದ್ದಾವೆ ಅಂತಂದ್ರೆ ಗವರ್ನಮೆಂಟ್ ಸ್ಕೂಲ್ ಓಪನ್ ಆಗ್ಲೇಬೇಕು. ಒಂದ್ ಕೆಲ್ಸ ಮಾಡೋಣ, ನೀವೆಲ್ಲ ಊರಲ್ಲಿ ಯೂತ್ಸ್ ಒಗ್ಗಟ್ಟಾಗ್ಬಿಟ್ಟು ಬಿ ಓ ಆಫೀಸ್ ಹತ್ರ ನಡ್ಕೊಂಡ ಬರ್ತೀರಾ? ಬರ್ತೀರಾ? ಈಗೆಲ್ಲ ಹೇಳ್ತೀರಿ, ಯಾರು ಬರಲ್ಲ ಬೆಳಗ್ಗೆ ಬರೀಕಿಲ್ಲ ನೀವು ಯಾರು. ನಾನೆ 50 ಊರ್ಗ ಹೋಗಿ ಬಂದಿದ್ರೆ 50 ಊರಲ್ಲಿ ಇದೇ ತರ ಹೇಳ್ಬಿಟ್ಟು ಯಾರು ಬರ್ಲಿಲ್ಲ, ಅದಕ್ಕೆ ಹೇಳ್ತಿರೋದು. ನೀವು ಮಕ್ಳು ದೊಡ್ಡವ್ರು ಯಾರು ಬೇಡ, ಮಕ್ಳು ಬಂದ್ಬಿಡ್ಲಿ ಸಾಕು, ನಾನ್ ಬಂದು ಕರ್ಕೊಂಡು ಹೋಯ್ತೀನಿ. ಮಕ್ಳೆಲ್ಲ ಬರ್ತೀರ ಅಂದ್ರೆ ಬಿವ ಹತ್ರ ಕುತ್ಕೊಂಡ ಮಾಡ್ಸೋಣ. ಸ್ಕೂಲ್ ಎಲ್ಲಿರೋದು? ಅಲ್ಲ, ಸ್ಕೂಲ್ ಸಮಸ್ಯೆ ಏನು ಏನು ಮುರಿದೋಗಿ ಬಂದೈತಾ? ಕಾಳಾಕಿ ಮಗಳು ಬೋಳಾಕನ್ ಮಗಳು ಇದ್ರ ಓದ್ತಾವಳ, ನನ್ನ ಮಕ್ಳಿಗೆ ಸೇರಿಸ್ಬೇಕು, ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ ಸೇರಿಸ್ಬೇಕು. ಏ, ನಿಮ್ಗೆ ಗವರ್ನಮೆಂಟ್ ಸ್ಕೂಲ್ ಹೋದ ಕಾಶನ ಪ್ರೈವೇಟ್ ಸ್ಕೂಲ್ ಹೋದ ಕಾಶ? ಕರೆಕ್ಟ್ ಆಗಿ ನಮ್ಮೂರಲ್ಲಿ ಏನೋ ಗವರ್ಮೆಂಟ್ ಜಾಬ್ ಯಾರ್ಯಾರು ತಗೊಂಡವ್ರೆ ಅವರೇ ಕರೆಕ್ಟ್ ಆಗಿಲ್ಲ. ಕರೆಕ್ಟ್ ಆಗಿ ಎಲ್ಲರೂ ಬೇಡ, ಪ್ರೈವೇಟ್ ಸ್ಕೂಲು ಪ್ರತಿಯೊಬ್ಬರು ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾರಲ್ಲ, ಗೌರ್ಮೆಂಟ್ ಸ್ಕೂಲು ನಮ್ಮೂರು ಮುಚ್ಚೋಗದೆ. ಹೇಳಿ, ಒಬ್ಬನೇ ಉಸ್ತುವರಿ ತಗೊಳಕ್ಕೆ ಹುಡುಗ ರೆಡಿ ಆಗದೆ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಬಾಚಬೇಕು ಬಳಿಬೇಕು, ಯಾವ ದುರಾಸನ ಇಲ್ಲ. ಬಾಗೂರು ಬೆಂಗಳೂರಲ್ಲೇ ಮಾಡ್ತಿದ್ದಂಗೆ ಇದ್ದಿದ್ರೆ ಇಲ್ಲಿ ತನಕ ಬರ್ಬೇಕಿತ್ತು. ಎಲೆಕ್ಷನ್ ಅಲ್ಲಿ ಬಾಚಕ್ ನಾನು ನಿನಗೆ 50 ರೂಪಾಯಿ ಕೊಟ್ರೆ ಅದು ಉಳ್ಕೊಳ್ಳಲ್ಲ. ಅದೇ ನಿನಗೆ ನಾನು ಪ್ರೀತಿ ಕೊಡ್ತೀನಿ ನೋಡು, ನಿನ್ ಕಷ್ಟಗನ್ ಬಂದು ನಿನ್ಕತ್ತಿ ನೋಡು, ಶಾಶ್ವತ ಉಳ್ಕೊಂಡಿರ್ತದ ಅಲ್ವಾ? ನಾನು ಮನುಷ್ಯತ್ವ ಸಂಪಾದನೆ ಮಾಡಕ್ ಬಂದಿರೋನು, ದುಡ್ಡುನಲ್ಲ, ದುಡ್ಡುನ ಯಾರು ಬೇಕಾದ್ರೆ ಮಾಡ್ತಾರೆ. ಬಾಗೂರು ನೀವು ಅಂದ್ರಲ್ಲ ಒಂದ್ ಮಾತು, ನಾವು ಸೋತ್ರು ನಾವು ನಿಮ್ ಜೊತೆ ಇದೆ ಅಂದ್ರಲ್ಲ, ನನ್ಗೆ ಅದು ತುಂಬಾ ಇಷ್ಟ ಆಯ್ತು ಅಣ್ಣ. ಎಂದೆಂದು ಅಣ್ಣ, ನಾನು ಸುಧಾರಣ, ನನ್ನ ಬಡ ಭಕ್ತಿ ನಾನು ಕೂಲಿ ಮಾಡೋಣ ಅಣ್ಣ. ನಾನು ನಿಮ್ ಕಡೆಯಿಂದ ನೀವು ಸಾಧ್ಯ ನನ್ ₹30,000 ದುಡ್ಡಾಕ್ತೀನಿ. ಬೇಡ, ನೀನು ಅದೇ ದುಡ್ಡನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೋ. ಅಲ್ಲ, ಒಳ್ಳೇದಕ್ಕೆ ಇದು ನನಗೆ ಬೇಡ. ನೀನ್ ಮಾಡೋದು ಏನ್ಕೆ? ಅದ್ ನಿಮ್ ಪ್ರೀತಿ ಅದು ಅದನ್ನ ಆದ್ರೆ ಅದೇ ₹30,000, ಅದಕ್ಕೆ ನಾನೇ ಒಂದ್ 10,000 ಹಾಕಿ ಊರಿಂದ ಯಾವ್ದಾದ್ರು ಒಳ್ಳೆ ಕೆಲಸ ಮಾಡೋಣ. ಇದ್ ಮಾಡ್ಬೇಕು ಡೀಸೆಲ್ಗಾದ್ರೂ ನೀನ್ ಸ್ವಂತ ದುಡ್ಡು.